ನಮಸ್ತೆ ಸುಮಲತಾ ಅವರೇ, ನನ್ನ ಹೆಸರು ಮೊಹಮ್ಮದ್ ಖಾಲಿದ್ ಅಂತ, ರೈಸ್ ಕರ್ನಾಟಕ ಫೌಂಡೇಶನ್ ಕಡೆಯಿಂದ. ನಂದು ಎರಡೇ ಕ್ವಶನ್ ಮೇಡಮ್. ಒಂದು ಕ್ವಶನ್, ನೀವು ಅಭಿವೃದ್ಧಿ ಬಗ್ಗೆ ತುಂಬ ಮಾತಾಡಿದಿರಿ. ಸಂಸದೆಯಾಗಿ ನಾನು ನನ್ನ ಜಿಲ್ಲೆಗೆ ಏನು ಕೊಡ್ಬೋದು ಅಭಿವೃದ್ಧಿ ವಿಷಯ ಇಟ್ಕೊಂಡೇ ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ. ಇದೀಗ 4ನೇ ವರ್ಷ ನೀವು ಸಂಸದೆಯಾಗಿ, ಜಿಲ್ಲೆಗೆ ಮಾಡಿರುವಂಥ ಎಣಿಸುವಂಥ ಅಂದರೆ ತುಂಬ ಕೆಲಸಗಳು ಮಾಡಿರ್ಬೋದು, ಒಂದು 5 ಪ್ರಾಮಿನೆಂಟ್ ಏನು ಮಾಡಿದಿರ ಅಂತ ಹೇಳ್ಬೋದಾ? ಖಂಡಿತ. ಇದು ನೀವು ಮೊನ್ನೆ ನಾನು ಮಾಡಿರೋವಂಥ ಪ್ರೆಸ್ ಮೀಟ್ನ ನೋಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಕ್ವೆಶ್ಚನ್ನ ನೀವು ಬಹುಶಃ ಇವತ್ತಿನ ದಿನ ಕೇಳ್ತಿದ್ದೀರೇನೋ ಅಂತ ಅಂದ್ಕೊಂಡಿದ್ದೀನಿ. ಜಿಲ್ಲೆಯಲ್ಲಿ ನೀವು ಅಭಿವೃದ್ಧಿ ಅಂತ ಯಾವುದನ್ನು ನೋಡ್ತೀರಾ ಹೇಳಿ? ವಾಟ್ ಅಕಾರ್ಡಿಂಗ್ ಟು ಯು ಇಸ್ ಅಭಿವೃದ್ಧಿ? ಎಜುಕೇಷನಲ್ಲಿ, ಹೆಲ್ತಲ್ಲಿ, ಇನ್ಫ್ರಾಸ್ಟ್ರಕ್ಚರ್, ರೋಡ್ಗಳಲ್ಲಿ, ಈ ವಿಷಯ ಮುಖ್ಯವಾಗಿ ನಾನು ಗಮನಿಸೋದು. ಈಗ ನಾವು ಒಂದು ಸಿಟಿಗೆ ಹೋದ್ರೂ ಕೂಡ ಅಲ್ಲಿ ರೋಡ್ಗಳನ್ನು ನೋಡಿಬಿಟ್ಟು ಸಿಟಿ ಚೆನ್ನಾಗಿಲ್ಲ ಅಂದ್ಕೊಂಡು ಬಿಡ್ತೀವಿ. ಆ ರೀತಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್, ಹೆಲ್ತ್, ಎಜುಕೇಷನ್, ಈ ಇದರಲ್ಲಿ ಮಂಡ್ಯ ಜಿಲ್ಲೆಗೆ ಏನು ತಮ್ಮ ಕೊಡುಗೆ ಆಸ್ ಎ ಸಂಸದ? ಎಜುಕೇಷನ್ನು, ಹೆಲ್ತು ಇವೆಲ್ಲ ಒಂದು ಎಂ ಪಿ ವ್ಯಾಪ್ತಿಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ನಿಮಗೆ ತಿಳುವಳಿಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರೂ ಐ ವುಡ್ ಲೈಕ್ ಟು ಸೇ ದೇ ಆರ್ ಸ್ಟೇಟ್ ಸಬ್ಜೆಕ್ಟ್ಸ್. ನೀವು ಹೇಳ್ತಿರೋ ರೋಡ್ ಇದೆಯಲ್ಲ, ಅಲ್ಲಿಯ ಶಾಸಕರು ಮಾಡಬೇಕಾಗಿರುವಂಥ ಕೆಲಸ ಅದು. ಆದ್ರೂ ನನ್ನ ವ್ಯಾಪ್ತಿಗೆ ಬರುವಂಥ ಪ್ರೈಮ್ ಮಿನಿಸ್ಟರ್ ಗ್ರಾಮ ಸಡಕ್ ಯೋಜನೆ ಅಲ್ಲಿ ನಾನು 218 ಕಿಲೋಮೀಟರ್ ನಾನು ತಂದಿರೋಷ್ಟು ಸ್ಟ್ರೆಚ್ ಕಿಲೋಮೀಟರ್ಸ್ದು ಇಡೀ ರಾಜ್ಯದಲ್ಲಿ 1 ಇತ್ತು ನಾನು ತಂದಿರೋ ಟೈಮಲ್ಲಿ, ಆ್ಯಸ್ ಎನ್ ಇಂಡಿಪೆಂಡೆಂಟ್ ಎಂ ಪಿ ನಾನು ಹೇಳ್ತಾ ಇರೋದು. ಕೇಂದ್ರೀಯ ವಿದ್ಯಾಲಯ ಅನ್ನೋ ಒಂದು ಬಿಲ್ಡಿಂಗ್, ಕೇಂದ್ರೀಯ ವಿದ್ಯಾಲಯ ಅಂತ ನಿಮ್ಗೆ ಗೊತ್ತಿದೆ ಅದೇನು ಅಂತ, ಅದು ಸೆಂಟ್ರಲ್ ಸ್ಪಾನ್ಸರ್ಡ್ ಒಂದು ಸ್ಕೂಲ್ ಇನ್ಸ್ಟಿಟ್ಯೂಷನ್ ಅದು. ನಾನು ಅಲ್ಲಿಗೆ, ನನ್ನ ಎಲೆಕ್ಷನ್ ಆದ ಕೂಡಲೇ ನಾನು ಅಲ್ಲಿಗೆ ಹೋದಾಗ ಆ ಬಿಲ್ಡಿಂಗ್ ಇನ್ನೇನು ಒಂದು ಚೂರಿಂಗ್ ಅಳ್ಳಾಡಿದ್ರೆ ಬಿಡಿಸ್ಬಿಡ್ಬೋದು ಆ ಒಂದು ಸ್ಥಿತಿಯಲ್ಲಿತ್ತು. ಅದಕ್ಕೆ ನಾನು 2-3 ವರ್ಷ ನಾನು ಫೈಟ್ ಮಾಡಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ನಾನೇ ಅಲೆದಾಡಿ ಪ್ರತಿಯೊಂದು ಮಿನಿಸ್ಟ್ರನ್ನ ನಾನು ಬೇಡಿಕೊಂಡು ಆ ಒಂದು ಫಂಡ್ಸ್ನ ಅಲೋಕೇಟ್ ಮಾಡಿಸ್ಕೊಂಡು 26 ಕೋಟಿ ಅವರು ಫಂಡ್ಸ್ ಕೊಟ್ಟು ಇವತ್ತು ಆ ಬಿಲ್ಡಿಂಗ್ 3ನೇ ಮಹಡಿವರೆಗೂ ಕನ್ಸ್ಟ್ರಕ್ಷನ್ ಇದೆ. ಇನ್ನೇನು ಅದು ಒಂದು ವಿತಿನ್ ಫ್ಯೂ ಡೇಸ್ ಅದು ಇನಾಗ್ರೇಟ್ ಆಗುತ್ತೆ. ಮಂಡ್ಯ ಇದರಲ್ಲಿ ಮಾರ್ಕೆಟ್ ಬೀದಿಯಲ್ಲಿ ಅಲ್ಲಿಗೆ ನೀವು ರೈಲ್ವೆ ಇದನ್ನು ಕ್ರಾಸ್ ಮಾಡ್ಕೊಂಡು ಹೋಗುವಾಗ ಗಂಟಾನುಗಟ್ಟಲೆ ಟ್ರಾಫಿಕ್ ನಿಂತು ಹೋಗ್ತಾ ಇತ್ತು. ಇದರಿಂದ ಅಲ್ಲಿ ಆ ಮಾರ್ಕೆಟಲ್ಲಿರೋ ವ್ಯಾಪಾರಿಗಳಿಗೂ ತೊಂದರೆ ಆಗ್ತಿತ್ತು, ಜನಸಾಮಾನ್ಯರಿಗೂ ತೊಂದರೆ ಆಗ್ತಿತ್ತು. ಇದನ್ನು ನಾನು ಆವತ್ತು ಸುರೇಶ್ ಅಂಗಡಿಯವರು ರೈಲ್ವೆ ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ದಾಗ ಆವತ್ತಿನ ದಿನದಿಂದಾನೇ ನಾನು ಅವ್ರನ್ನ ಫಾಲೋ ಅಪ್ ಮಾಡಿ ಮಾಡಿ ಇವತ್ತಿಗೆ ಅದರ ಒಂದಷ್ಟು ಅದರ ಟೆಕ್ನಿಕಲ್ ಗೊಂದಲಗಳಿದ್ರೂ ನಾನು ಡಿ ಸಿ ಅವರನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಒಂದು ಹಲವಾರು ಮೀಟಿಂಗ್ಸ್ನ ಮಾಡಿ ಇವಾಗ ಅದು ಇನ್ನೇನು ಆ ಕೆಲಸ ಸ್ಟಾರ್ಟ್ ಆಗೋ ಒಂದು ಹಂತದಲ್ಲಿ ಇದೆ. ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ಓಡಾಡೋಕ್ಕೆ, ಆ ಹತ್ತಿ ಇಳಿಯೋಕ್ಕೆ ಸೀನಿಯರ್ ಸಿಟಿಸನ್ಸ್ಗಿರ್ಬೋದು ಅಥವಾ ಡಿಸೇಬಲ್ಡ್ ಇರೋರು ಇರ್ಬೋದು, ಅವರಿಗೆ ಒಂದು ಎಸ್ಕಲೇಟರು ಬೇರೆ ಕಡೆ ನಮ್ಮ ಸಿಟೀಸಲ್ಲಿ ನೋಡೋ ಹಾಗೆ ಆ ರೀತಿ ಫೆಸಿಲಿಟೀಸು ಇದ್ದಿಲ್ಲ. ಅದನ್ನು ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಮೀಟಿಂಗ್ಸಲ್ಲಿ ನಾನು ಪ್ರಸ್ತಾಪ ಮಾಡಿ ಫಾಲೋ ಅಪ್ ಮಾಡಿ ಒಂದಷ್ಟು ಮೀಟಿಂಗ್ಸ್ನ ನಾನು ಅಟೆಂಡ್ ಮಾಡಿ ಮಿನಿಸ್ಟರ್ ಗಮನಕ್ಕೆ ತಂದು ಇವಾಗ ಅದು ರೆಡಿ ಆಗಿರೋ ಒಂದು ಹಂತಕ್ಕೆ ಬರ್ತಾ ಇದೆ. ಮಂಡ್ಯ ಜಿಲ್ಲೆ ಕೋವಿಡ್ ಅನ್ನೋ ಒಂದು ಮಹಾಮಾರಿ ಬಂದಾಗ 6 ವೆಂಟಿಲೇಟರ್ಸ್, ಈಚ್ ವೆಂಟಿಲೇಟರ್ ವಾಸ್ ಐ ಥಿಂಕ್ 12 ಲ್ಯಾಕ್ಸೋ ಏನೋ ಇತ್ತು. 6 ವೆಂಟಿಲೇಟರ್ನ ಎಂ ಪಿ ಅನುದಾನದಲ್ಲಿ ನಾನು ಕೊಡಿಸಿದ್ದೆ. ಎಂ ಪಿ ಅನುದಾನದಲ್ಲಿ ವಿಕಲಚೇತನರಿಗೆ ಯಾರೂ ಕೊಡಲ್ಲ. ಜನರಲಿ ವಿಸಿಬಿಲಿಟಿ ಬೇಕು ಅಂತ ಇರೋರು ಒಂದು ದೊಡ್ಡ ಸಮುದಾಯ ಭವನಕ್ಕೆ ಅಥವಾ ಒಂದು ಹಾಸ್ಪಿಟಲ್ ವಾಲ್ಗೆ ಅಥವಾ ಇನ್ನೊಂದಕ್ಕಿನ್ನೊಂದು ಕೊಡ್ತಾರೆ. ಇಡೀ ರಾಜ್ಯದಲ್ಲಿ 60 ವಿಕಲಚೇತನರಿಗೆ ನಾನು ವೆಹಿಕಲ್ಸ್ನ, ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಕೊಡಿಸಿದ್ದಂದರೆ ನಾನೊಬ್ಬಳೆ. ದಿಶಾ ಮೀಟಿಂಗ್ ನಡೆಸೋದ್ರಿ ಇರಲಿ, ಎಂ ಪಿ ಲಾಡ್ಸ್ನ ಬಳಸೋದಿರಲಿ, ನನ್ನ ಹೆಸರು ಈವನ್ ಆ್ಯಸ್ ಎ ನ್ಯೂ ಕಮರ್, ಆ್ಯಸ್ ಎನ್ ಇಂಡಿಪೆಂಡೆಂಟ್ ಎಂ ಪಿ ಫಸ್ಟ್ ಸ್ಥಾನದಲ್ಲಿ ಇದೆಯೋ ಇಲ್ವೋ ಅಂತ ನೀವು ರಿಪೋರ್ಟ್ಸ್ನ ತೆಗೆದು ನೋಡಿ. ನನ್ನ ಮಾತನ್ನು ನೀವು ನಂಬಬೇಕು ಅಂತ ಏನಿಲ್ಲ. ಇಷ್ಟೂ ಐ ಡಿಡ್ ವಿತೌಟ್ ಎನಿ ಸಪೋರ್ಟ್ ಫ್ರಮ್ ಎನಿಬಡಿ. ನನ್ನ ವಿರುದ್ಧ ಅಲ್ಲಿ ಯಾವ ರೀತಿ ಪ್ರತಿಯೊಂದು ಕೆಲಸಕ್ಕೆ ಹೆಜ್ಜೆಗೂ ಯಾವ ರೀತಿ ಕಿರುಕುಳ ನಡೀತಿತ್ತು, ಯಾವ ರೀತಿ ಅಪೋಸಿಷನ್ ಮಾಡ್ತಿದ್ರು. ಒಂದು ಉದ್ಲಿ ಪೂಜೆಗೆ ಹೋದಾಗ ನನ್ನ ಮೇಲೆ ಹಲ್ಲೆ ಯತ್ನ ಮಾಡ್ತಾರೆ ಅಂದರೆ ಬಿಕಾಸ್
ಅವ್ರಿಗೆ ಭಯ ಇದೆ. ಈ ಕೆಲಸ ಎಲ್ಲ ಸುಮಲತಾ ಅಂಬರೀಷ್ ಮಾಡಿಬಿಟ್ರೆ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ, ಇನ್ನು ನಾವು ಏನೇನು ಇಟ್ಕೊಂಡು ಮಾತಾಡೋದು ಅನ್ನೋದು ವಿಚಾರನೇ ಇರ್ಬೋದು. ಈ ಪರ್ಟಿಕ್ಯುಲರ್ ಕ್ವಶನ್ ಕೇಳಿದ ಉದ್ದೇಶ ಅದೇ ಮೇಡಮ್. ಯಾಕಂದರೆ ಒಬ್ಬರು ಮಹಿಳೆಯಾಗಿ ನೀವು ಒಂದು ರಾಜಕೀಯ ಹೋರಾಟಗಳನ್ನು ಮಾಡಿಕೊಂಡು ಅಲ್ಲಿ ಸಾಮಾಜಿಕವಾಗಿ ನಿಮ್ಮ ಮೇಲೆ ಆಗ್ತಿರುವಂಥ ಅವಹೇಳನ ಸಹಿಸಿಕೊಂಡು ಇದನ್ನೆಲ್ಲ ಮಾಡ್ತಾ ಇರುವಾಗಲೂ ಇವಾಗಲೂ ಒಂದು ರಾಷ್ಟ್ರೀಯ ಹೆದ್ದಾರಿ ವಿಷಯದಲ್ಲಿ ಯಾವುದೇ ಒಂದು ಡೆವಲಪ್ಮೆಂಟಲ್ಲಿ ನಿಮ್ಮ ಕೈವಾಡ ಇಲ್ಲ, ನಿಮ್ಮ ಅದರಲ್ಲಿ ಕೊಡುಗೆ ಇಲ್ಲ ಅಂತ ತೋರಿಸೋದಕ್ಕೇ ತುಂಬ ಕಸರತ್ತುಗಳು ನಡೀತಿರೋ ಸಮಯದಲ್ಲಿ ಜನರಿಗೆ ಈ ಸ್ಪಷ್ಟತೆ ಬರಲಿ ಅಂತ ಕೇಳಿದೆ. ಯಾಕೆಂತ ಹೇಳಿದ್ರೆ ಸುಮಲತಾ ಅವರು ಆ್ಯಸ್ ಎ ಸುಮಲತಾ ಆಗಿ ಎಲೆಕ್ಷನ್ ನಿಲ್ಲುವಾಗ ನಿಮ್ಮ ವಿರುದ್ಧ ಇನ್ನೂ 8 ಸುಮಲತಾಗಳಿದ್ದರು, ಅದರಲ್ಲಿ ಇಬ್ಬರದ್ದು ನಾಮಿನೇಷನ್ ಬಿದ್ದೋಯ್ತು, ದ 6 ರಿಮೈಂಡ್. ಸೊ ನೀವು ಹೋದಾಗಲೂ ಆ 6 ಸುಮಲತರಗಳನ್ನ ಎದುರಿಸ್ಕೊಂಡು ನೀವು ಗೆದ್ದು ಬಂದ್ರಲ್ಲ, ಆ ಒಂದು ಇದರಲ್ಲಿ ಎಂಥ ನೀಚ ಕೆಳಮಟ್ಟದ ರಾಜಕೀಯವನ್ನು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ. ನಮಗೂ ಚೀ ಅನ್ನೋ ಮಟ್ಟಿಗೆ ಬಂತು, ಒಂದು ಮಹಿಳೆಯ ಮೇಲೆ ಮಾನಸಿಕ ದೌರ್ಜನ್ಯ ಯಾವ ರೀತಿ ಎಲ್ಲ ಮಾಡಿದ್ರು ಅಂತ. ಸೊ ಎಂಡ್ ಆಫ್ ದ ಡೇ ನೀವು ಯು ಕೇಮ್ ಔಟ್ ವಿತ್ ಫ್ಲೈಂಗ್ ಕಲರ್ಸ್. ನೀವು ಬ್ರಷ್ ಅಪ್ ಮಾಡಿದ್ರಿ, ಆರು ಸುಮಲತಾ ಅನ್ನುವ ಹೆಸರಿನವರು ಇನ್ನು 6 ಜನ ಇದ್ರು ಮೇಡಮ್ ಕ್ಯಾಂಡಿಡೇಟ್ಸ್ ಆಗಿದ್ರು ಆ ಸಂದರ್ಭದಲ್ಲಿ. ಬ್ರಷ್ ಅಪ್ ಮಾಡಿ ನಮ್ಗೆ ಅದು ಅಂತ ಒಂದು ಹೀನಾಯ ಸ್ಥಿತಿಗೆ ನಮ್ಮ ರಾಜ್ಯದ ರಾಜಕೀಯ ತಲುಪಿದೆ ಅಂದ್ರೆ ಜನರಿಗೆ ಅರ್ಥ ಆಗ್ಲಿ ಮೇಡಮ್. ಕ್ಯಾನ್ ಯು ಪ್ಲೀಸ್? ಅಂದ್ರೆ ಆವತ್ತಿಗೆ ನನ್ನ ಚುನಾವಣೆಯ ಸಂದರ್ಭದಲ್ಲಿ ಒಂದು ರಾಜಕಾರಣವಾಗಿ ಅಥವಾ ಒಂದು ಮಹಿಳೆಯ ವಿರುದ್ಧ ಯಾವ ರೀತಿ ನಡ್ಕೋಬಾರದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದು, ಅದಕ್ಕೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಜನಕ್ಕೆ ಇದೊಂದು ಅರಿವಾಯಿತು, ಈ ರೀತಿಯೆಲ್ಲ ಇವರ ಸ್ವಭಾವ ಏನು, ಇವರ ಮನಸ್ತತ್ವ ಹೇಗಿದೆ, ಇವರ ವ್ಯಕ್ತಿತ್ವ ಏನು, ಇವರ ರಾಜಕಾರಣ ಮಾಡೋ ಒಂದು ಶೈಲಿ ಏನು ಅನ್ನೋದನ್ನು ಜನಕ್ಕೆ ತುಂಬ ಚೆನ್ನಾಗಿ ಅರಿವಾಯಿತು. ಅದಕ್ಕೆ ಅವ್ರಿಗೆ ಪ್ರತಿಯೊಂದು ಕಡೆಯೂ ಬೇರೆ ಕಡೆಯೂ ಸೋಲು ನೋಡಿದ್ರು, ಬರೀ ಮಂಡ್ಯದಲ್ಲೆಲ್ಲ. ಅವ್ರಿಗೆ ಒಂದು ಸೀಟ್ ಹಾಸನ ಬಿಟ್ಟರೆ ಇನ್ನೆಲ್ಲೂ ಆ ಪಕ್ಷ ಎಲ್ಲೂ ಬರೋಕ್ಕೆ ಸಾಧ್ಯ ಆಗಿಲ್ಲ. ಆ 3 ಜನ ಸುಮಲತಾ ಅಂತ ಏನು ನಿಂತ್ಕೊಂಡ್ರು, ಫಾರ್ ಯುವರ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ, ಅಲ್ಲ ಆ 3 ಜನಕ್ಕೂ ಸೇರಿ 25,000 ಓಟ್ ಬಂತು. ಅಂದರೆ ಅದು ನನ್ನ ಪಾಲಿಗೆ ಬರುವಂಥದ್ದು ಓಟ್ಸು. ಪಾಪ ಮುಗ್ಧ ಜನ, ಅವ್ರಿಗೆ ಅಷ್ಟೂ ಗೊತ್ತಾಗದೆ ಸುಮಲತಾ ಅಂತ ಹೆಸರಿಗೆ ಹಾಕಿಬಿಟ್ಟಿದ್ದಾರೆ. ಸೊ ಆ 25,000 ಒಂದು ಎಲೆಕ್ಷನ್ ಗೆಲುವು ಸೋಲು ಆಗಲ್ವಾ? ನನ್ನದು ಓಕೆ 1,26,000-27,000 ಆಯಿತು, ಒಂದು ವೇಳೆ ಹೆಚ್ಚು ಕಡಿಮೆ ಹತ್ತಿರ ಹತ್ರ ಬಂದರೆ ಆ 25,000 ದೊಡ್ಡ ನಂಬರ್ ಆಫ್ ವೋಟ್ಸ್ ಆಗ್ತಾಯಿತ್ತು. ಸೊ ಜನರನ್ನು ಏಮಾರಿಸಿ ಮಾಡೋ ಅಂಥ ರಾಜಕಾರಣಕ್ಕೆ ಒಂದು ಪ್ರಾಪರ್ ಗುಡ್ ಬೈ ಹೇಳಬೇಕಾಗಿರುವಂಥ ಒಂದು ಟೈಮ್ ಬಂದಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಹಾಗಾಗಿ ನಾವು ಆ ಬದಲಾವಣೆಯನ್ನು ತರುವಂಥ ಒಂದು ವಿಚಾರಕ್ಕೆ ಒಂದು ಹೆಜ್ಜೆ ಹಾಕುವಾಗ ಒಂದಷ್ಟು ಅಪೋಸಿಷನ್ ಇದ್ದೇ ಇರುತ್ತೆ. ಒಂದು ಸ್ತ್ರೀ ಶಕ್ತಿಯಾಗಿ ಕರ್ನಾಟಕದಲ್ಲಿ ರಾಜಕಾರಣದಲ್ಲಿ ಹೊರಬಂದಿದ್ದೀರಾ ಮೇಡಮ್? ಮುಂದಿನ ದಿನಗಳಲ್ಲಿ ಒಂದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ನಾವು ನಿಮ್ಮನ್ನು ನೋಡ್ಬೋದಾ? ಆ ಒಂದು ಶಕ್ತಿ ನಿಮ್ಮಲ್ಲಿ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ನನ್ಗೆ ನೀವು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವರನ್ನು ನೋಡಬೇಕು ಅಂತ ಬಯಸ್ತಿದ್ದೀನಿ ಅನ್ನೋ ಕಾರಣ ಅನ್ನೋ ಪ್ರಶ್ನೆ ನಿಮ್ಮಿಂದ ಬಂತು ಅನ್ನೋ ಕಾರಣಕ್ಕೆ ಕೇಳ್ತೀನಿ. ನಿಮ್ಮ ಸಮುದಾಯ BJP ಜಾಯಿನ್ ಆಗಿದ್ದಾರೆ ಸುಮಲತಾ ಮೇಡಮ್ ಅವರು, ಅವರ ಬಗ್ಗೆ ಇದ್ದ ಅಭಿಪ್ರಾಯ ಚೇಂಜ್ ಆಗಿದೆಯಾ ನಿಮ್ಮಲ್ಲಿ? ಅವರೇ ಹೇಳಿದ್ರಲ್ಲ, ಈ ಕಾಮನ್ ಮ್ಯಾನ್ ಏನಿರ್ತಾರೆ ಅವ್ರು ಪಕ್ಷಾತೀತರಾಗಿರ್ತಾರೆ, ಜನ ನೋಡಿ ಕೆಲಸ ನೋಡಿ ಓಟ್ ಹಾಕುವವರು ಇರ್ತಾರೆ. ಇವತ್ತು ಈ ಮುಂದಿನ ಎಲೆಕ್ಷನ್ಲ್ಲಿ ಸುಮಲತಾ ಅವ್ರು ಗೆದ್ದರೆ ಅದು BJP ಜಾಯ್ನ್ ಆಗಿ ಗೆದ್ದರು ಅಥವಾ ಬೇರೊಂದು ಪಕ್ಷ ಜೊತೆ ಬಿಟ್ಟರು ಅನ್ನೋದಕ್ಕೆ ಗೆಲ್ಲೋದಿಲ್ಲ. ಯಾಕಂದರೆ ಅವರ ಒಂದು ವೈಯಕ್ತಿಕ ಇದೆ, ವರ್ಚಸ್ ಇದೆ. ಅಂಬರೀಷ್ ಅವರ ಹೈಪೊಥೆಟಿಕಲ್ ಕ್ವಶನ್, ನೀವು ಮಂಡ್ಯದವರು, ನಿಮಗೆ ಅಲ್ಲಿ ಓಟಿದೆ ಅಂತ ಅಂದ್ಕೊಳ್ತೀನಿ. ಕಳೆದ ಸಲ ಅವರ ಸ್ವಾಭಿಮಾನದ ಏನು ಕ್ಯಾಂಪೇನಿಗೆ ತಾವು ಮನಸ್ಸು ಹೋತು ಅವ್ರಿಗೆ ಓಟ್ ಹಾಕಿದ್ದೀರಿ, ಈ ಸಲ ಅವರು BJP ಅಂತ ಕಮಲದ ಚಿಹ್ನೆ ಇಟ್ಕೊಂಡು ಬಂದರೆ ನೀವು ಮತ್ತೆ ಓಟ್ ಹಾಕ್ತೀರಾ? ಅವರ ಡೆವಲಪ್ಮೆಂಟ್ ಅವರು ಲಿಸ್ಟ್ ಕೊಟ್ಟಿದ್ದಾರಲ್ಲ, ಅದನ್ನು ನೋಡಿ ನಾನು ಇಫ್ ಐ ಆಮ್ ದ ಯುನೋ ಐ ಬಿಲಾಂಗ್ಸ್ ಟು ಮಂಡ್ಯ ಐ ವಿಲ್ ವೋಟ್ ಫಾರ್ ಹರ್. ಓಕೆ ನೋಡಿ, ಇದು ದಿಸ್ ಇಸ್ ವಾಸ್ ದ ಚೇಂಜ್ ಐ ವಾಂಟ್ ಟು ಸಿ ಮೇಡಮ್. ನಿಜವಾಗ್ಲೂ ಒಪ್ಕೋತೀನಿ. ಓಕೆ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.